ಸರ್ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ? ಖಂಡಿತವಾಗ್ಲೂ ಗೆಲ್ತಾರೆ, ಅತ್ಯಧಿಕ ಮತದಿಂದ ಗೆಲ್ತಾರೆ. ಏನಿವತ್ತು ಚನ್ನಪಟ್ಟಣ ಜೆ ಡಿ ಎಸ್ ನ ಭದ್ರಕೋಟೆ, ಯಾರೇ ನಿಂತ್ಕೊಳ್ಳಿ ಇಲ್ಲಿ. ಈಗ ಯೋಗೇಶ್ವರ್ ಕಳೆದ ಹಲವು ಚುನಾವಣೆಗಳಲ್ಲಿ ಯೋಗೇಶ್ವರ್ ನೋಡಿದ್ದೀವಿ ನಾವು. ಆದರೆ ಯಾರೇ ಬರಲಿ ಯಾರೇ ಇರಲಿ, ಇದು ದೇವೇಗೌಡರ ಕಾಲದಿಂದ ಏನು ಇಗ್ಲೂರು ಬ್ಯಾರೇಜ್ ಕಟ್ಕೊಟ್ರು ನಮಗೆ ಚನ್ನಪಟ್ಟಣ ತಾಲೂಕಿಗೆ, ಚನ್ನಪಟ್ಟಣ ತಾಲೂಕಿನ ಜನ ಋಣ ಉಳಿಸ್ಕೊಂಡಿದ್ದೀವಿ. ದೇವೇಗೌಡರಿಗೂ ಕೂಡ ಅಷ್ಟೇ ನಿಷ್ಠೆ ಉಳಿಸ್ಕೊಂಡಿದ್ದೀವಿ, ಕುಮಾರಸ್ವಾಮಿ ಅವ್ರಿಗೂ ಕೂಡ ನಾವು ಅಷ್ಟೇ ನಿಷ್ಠೆ ಉಳಿಸಿದ್ದೀವಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ದಾರೆ ಇವತ್ತು ಈ ತಾಲೂಕಿನ ಯುವ ಜನಾಂಗ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತು ಅದೇ ಥರ ಅವರು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಮಂಡ್ಯದಲ್ಲಿ ಸೋತಿರ್ಬೋದು, ರಾಮನಗರದಲ್ಲಿ ಸೋತಿರ್ಬೋದು, ಚನ್ನಪಟ್ಟಣದಲ್ಲಿ ಗೆಲ್ಸ ಗೆಲ್ಲಿಸ್ತಾರೆ, ಇಷ್ಟಂತು ಸತ್ಯ ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿದ್ದಾರೆ, ಇದು ಮೇಲ್ನೋಟಕ್ಕೆ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ, ಮೂರು ಉಪಚುನಾವಣೆಗಳು ರಾಜ್ಯದಲ್ಲಿ ನಡೀತಾ ಇದಾವೆ, ಆದ್ರೆ ಚನ್ನಪಟ್ಟಣ ಮಾತ್ರ ಇಡೀ ರಾಷ್ಟ್ರ ಗಮನ ಸೆಳೆ, ರಾಜ್ಯ ಅಲ್ಲ ರಾಷ್ಟ್ರ ಗಮನ ಸೆಳೆಯುವಂಗೆ ಮಾಡಿದ್ದಾರೆ ಅಂತಂದ್ರೆ ಅದು ಕೇವಲ ಸೇಡಿನ ರಾಜಕಾರಣ. ಈ ರಾಜ್ಯದಲ್ಲಿ ಏನು ಜಲಸಂಪನ್ಮೂಲ ಸಚಿವರಾದಂತಹ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು, ರಾಮನಗರ ಜಿಲ್ಲೆಗೆ ಅವ್ರ ಕೊಡುಗೆ ಏನು, ಇವತ್ತು ಚನ್ನಪಟ್ಟಣಕ್ಕೆ ಅವ್ರ ಕೊಡುಗೆ ಏನು? ಇವತ್ತು ಒಂದು ಆರು ತಿಂಗಳಿಂದ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ತೆರವಾದ ಮೇಲೆ ಇಲ್ಲಿ ಬಂದಿದ್ದಾರೆ. ಡಿ ಸಿ ಎಂ ಆಗಿ ಒಂದೂವರೆ ವರ್ಷದಿಂದ ಚನ್ನಪಟ್ಟಣ ಕಡೆ ತಲೆ ಹಾಕಿ ಮಲಗಿರಲಿಲ್ಲ, ಇವತ್ತು ಜನನ ಉದ್ಧಾರ ಮಾಡ್ತೀವಿ ಅಂತ ಗುದ್ದಲಿ ತಗೊಂಡು ಹಾರೆ ತಗೊಂಡು ಬರೀ ಶಂಕುಸ್ಥಾಪನೆ ಮಾಡ್ಕೊಂಡವ್ರೆ ಇವರ ಡೋಂಗಿತನ. ಡಿ ಸಿ ಎಮ್ ಏನು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಜನತೆಗೆ ಟೋಪಿ ಹಾಕೋಕೆ ಬಂದವ್ರೆ, ಈ ಜನ ಯಾಮರುದಿಲ್ಲ. ಆಮೇಲೆ ಯೋಗೀಶ್ವರ್ ಬಗ್ಗೆ ಮಾತಾಡ್ಬೋದಿದ್ರೆ, ಯೋಗೀಶ್ವರು ಇಲ್ಲಿ ವ್ಯಕ್ತಿತ್ವ ವರ್ಚಸ್ಸು ಜನ ಅಭಿಪ್ರಾಯ ಏನು ಉಳಿಸ್ಕೊಂಡಿಲ್ಲ. ಯಾಕೆ ಅಂದರೆ ಕೆಂಪೇಗೌಡರ ಕಾಲದಲ್ಲಿ ಒಂದು ಸಂತೆ ಇತ್ತು, ವ್ಯಾಪಾರಿ ತಂಡ, ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ವ್ಯಾಪಾರ ಮಾಡ್ತಿತ್ತು. ವ್ಯಾಪಾರಿ ತಂಡ ಇದು ಜೆ ಡಿ ಎಸ್ ಅಲ್ಲ, ಬಿ ಜೆ ಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾವ ಇದು ಪಕ್ಷದಲ್ಲೂ ಕೂಡ ನಿಷ್ಠೆ ಇಲ್ಲ ಅವ್ರಿಗೆ, ಅದು ಕೇವಲ ವ್ಯಾಪಾರ. ಇವತ್ತು ಏನು ಮಾನ್ಯ ಯೋಗೇಶ್ವರ್ ಅವರು ಇಲ್ಲೇ ಇದ್ದಿದ್ರೆ ಬಹುಶಃ ಒಂದು ಬದ್ಧತೆ ಇರ್ತಿತ್ತು. ಇವರು ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ದಳ, ಬಿ ಜೆ ಪಿ ಎಲ್ಲ ಆಗೋದು, ಜಂಪಿಂಗ್ ಸ್ಟಾರ್ ಅಂತೇಳಿ ಒಳ್ಳೆ ಹೆಸರು ಕೊಡ್ಬೋದು ಇವತ್ತು ರಾಜ್ಯದಲ್ಲಿ. ಹಾಗಾಗಿ ಅವರು ವರ್ಚಸ್ಸು ಉಳಿಸ್ಕೊಂಡಿಲ್ಲ, ಕಾಂಗ್ರೆಸ್ನವರು ಸುಮ್ಮನೆ ಅವರ ಕರ್ಕೊಂಡಿಲ್ಲ, ಇಲ್ಲಿ ವ್ಯಾಪಾರ ನಡೆದಿದೆ. ಅಂದರೆ ಚನ್ನಪಟ್ಟಣದ ಜನ ವ್ಯಾಪಾರಕ್ಕಿದ್ದಾರಾ ಹೇಳಿ, ಚನ್ನಪಟ್ಟಣದ ಜನ ವ್ಯಾಪಾರಕ್ಕಿದ್ದಾರಾ? ಇಲ್ಲ. ಹಾಗಾಗಿ ಇವತ್ತು ಈ ತಾಲೂಕಿನ ಜನ ದೇವೇಗೌಡರಿಗೆ ಏನು ನಿಷ್ಠೆ ತೋರಿಸಿದಾರೋ ಅದೇ ಥರ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸ್ತಾರೆ. ಅವನು ಕಳ್ಳ ಇವನು ಕಳ್ಳನ. ಹೌದು, ಸಿಪಿ ಯೋಗೇಶ್ವರ್ ಅವರು ಸೋಲ್ತಾರ ಕೆ ಐ ಸಿ ಐ ಸಿ ಹುಡುಗರಿಗೆ ಮೋಸ ಮಾಡ್ದ ಅವನು. ಹಾ, ಯೋಗೇಶ 50 ಲಕ್ಷ ತಗೊಂಬಿಟ್ಟು ವಾಪಸ್ ಕೊಟ್ಟ ಅವನು. ಹಾ, ಕೆ ಐ ಸಿ ಐ ಸಿ ಹುಡುಗರಿಗೆ ಹಾಳು ಮಾಡ್ದ ಅವನು.